ಇವತ್ತು ವಿಶೇಷ ಏನಂದರೆ ರಾತ್ರಿ ನಮ್ಮ ತಿರುಪತಿ ತಿರುಮಲ ದೇವಸ್ಥಾನದ ಅನ್ನದಾನದ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಏನು ಅನ್ನದಾನ ನಡೆಯುತ್ತೆ ಆ ಅನ್ನದಾನಕ್ಕೆ ಎಲ್ಲ ನಮ್ಮ ರಾಜ್ಯದ ಇಡೀ ನಮ್ಮ ಭಾರತ ದೇಶದಾದ್ಯಂತ ಎಲ್ಲರೂ ವೆಜಿಟೇಬಲ್ಸ್ ಫ್ರೀಯಾಗಿ ಕೊಡ್ತಾರೆ ದೇವರಿಗೆ ಅನ್ನದಾನಕ್ಕೆ. ಆದ್ದರಿಂದ ರಾತ್ರಿ ಗಾಡಿ ಬಂದು ನಮ್ಮ ಗೆಸ್ಟ್ ಹೌಸಲ್ಲೇ ಇದ್ದು ಗಾಡಿ ಪ್ಲಸ್ ತಿರುಪತಿ ದೇವಸ್ಥಾನದ ಡ್ರೈವರ್ಸು ಆ ದೇವಸ್ಥಾನದ ಎಲ್ಲ ವೆಜಿಟೇಬಲ್ ಸಪ್ಲೈಯರ್ಸ್ ನಮ್ಮ ರವೀಂದ್ರ ರೆಡ್ಡಿ ಆ್ಯಂಡ್ ಟೀಮ್ ಇವರೆಲ್ಲರೂ ಬಂದು ಇವತ್ತು ಸಿಟಿ ಮಾರ್ಕೆಟಲ್ಲಿರ್ತಕ್ಕಂಥ ಬೆಂಗಳೂರು ಸಿಟಿ ಮಾರ್ಕೆಟಲ್ಲಿ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಇವತ್ತೊಂದು ಲೋಡನ್ನು ಕಳಿಸ್ಕೊಟ್ಟಿದ್ದಾರೆ. ಈ ವೆಹಿಕಲನ್ನು ನಾನು ಮತ್ತು ನನ್ನ ಸ್ನೇಹಿತರು ಎಲ್ಲ ಸೇರಿ ಈ ವೆಹಿಕಲನ್ನು ತಿರುಪತಿ ದೇವಸ್ಥಾನ ಕೊಟ್ಟಿದ್ದೀವಿ. ವೆಜಿಟೇಬಲ್ಸು ಕಳಿಸ್ಕೊಡ್ತಾ ಇದ್ವಿ ನಾವು. ಇವತ್ತು ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಕಳಿಸ್ಕೊಟ್ಟಿದ್ದಾರೆ. ದೇವರು ಒಳ್ಳೇದು ಮಾಡಲಿ, ಅವ್ರಿಗೂ ಅವ್ರ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ನಾವೂ ಅದರಲ್ಲಿ ವೆಜಿಟೇಬಲ್ಸ್ ಎಲ್ಲ ತುಂಬಿಸಿ ಕಳಿಸ್ತಾ ಇರೋದು ಏನಕ್ಕಂದರೆ ನಮ್ಮ ಮುಳಬಾಗಲು ತಾಲೂಕು, ನಮ್ಮ ಕೋಲಾರ ಜಿಲ್ಲೆ, ನಮ್ಮ ಕರ್ನಾಟಕ ರಾಜ್ಯ, ತಿರುಪತಿ ವೆಂಕಟರಮಣ ಸ್ವಾಮಿ ಆಯುಷ್ ಆರೋಗ್ಯ ಐಶ್ವರ್ಯಗಳೆಲ್ಲವನ್ನು ಕೊಟ್ಟು ಅವರು ಎಲ್ಲರನ್ನೂ ಕಾಪಾಡಲಿ. ಅದೇ ರೀತಿ ಇವತ್ತು ನಮ್ಮ ಮುತ್ಯಾಲಪೇಟೆ ಮೇಯ್ನ್ ಬಜಾರಲ್ಲಿ ಗಂಗಮ್ಮ ದೇವಸ್ಥಾನದ ಮುಂದೆ ಪೂಜೆ ಮಾಡ್ತಾ ಇದ್ದೀವಿ. ಈ ಪೂಜೆ ನಮ್ಮ ಈ ತಾಲೂಕಿನ ಎಲ್ಲರಿಗೂ, ಮುತ್ತಾಲಪೇಟೆ ಜನಕ್ಕೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇನ್ನೂ ಅನೇಕ ಕಾರ್ಯಕ್ರಮಗಳು ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ, ಈ ತಾಲೂಕಿನ ಜನ ಅನೇಕ ಕಾರ್ಯಕ್ರಮಗಳು, ಅನ್ನದಾನಕ್ಕೆ ಅಕ್ಕಿ ಕೊಡೋರು, ಬ್ಯಾಳೆ ಕೊಡೋರು, ತರಕಾರಿ ಕೊಡೋರು, ಇನ್ನೂ ಅನೇಕ ಜನ ಬಂದು ಕೊಳ್ಳಿ, ಆ ದೇವರ ಸೇವೆಯಲ್ಲಿ ಭಾಗಿಯಾಗಲಿ ಅಂತ ನಾನು ಈ ಮುತ್ಯಾಲಪೇಟೆ ಜನತೆ ಎಲ್ಲ ಜನಗಳನ್ನು ಕೇಳ್ಕೊಳ್ತಾ, ಆಗಲೇ ನಾನು ಹೇಳಿದ್ದೀನಿ, ಮೊದಲು ಹೇಳಿದ್ದೀವಿ, ಸೇವಾ ಮನೋಭಾವ ಅನ್ನೋದು ಇರಬೇಕು, ಸೇವಾ ಮನೋಭಾವ ಇರಬೇಕು. ಯಾರೇ ಆಗಲಿ ನಾವು ಮಾಡಿಬಿಟ್ಟೇನೋ ಎತ್ಕೊಂಡೋಗಿ ಮನೇಲಿ ಇಟ್ಕೊಂಡು ನಾವೇನು ಬದುಕೋದೇನೂ ಇಲ್ಲ, ತಿನ್ನೋಕ್ಕಾದಷ್ಟು ಊಟ. ತಿರುಪತಿ ದೇವಸ್ಥಾನಕ್ಕೆ ಎಷ್ಟೋ ಬೇರೆ ಮಹಾರಾಷ್ಟ್ರ, ಬಾಂಬೆ, ಡೆಲ್ಲಿ, ಕಲ್ಕತ್ತಾ, ಇಡೀ ಭಾರತ ದೇಶ, ಇಡೀ ಪ್ರಪಂಚದಾದ್ಯಂತ ಬರ್ತಾರೆ. ಅವ್ರಿಗೆ ಆ ದೇವಸ್ಥಾನದಲ್ಲಿ ಹೋಗಿ ಆ ಅನ್ನದಾನ ಫ್ರೀಯಾಗಿ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಸಿಗುತ್ತೆ ಅಲ್ಲಿ. ಅಂಥದಕ್ಕೆ ವೆಜಿಟೇಬಲ್ಸ್ ಕೊಡ್ತಾ ಇರೋದು. ಇಡೀ ಭಾರತ ದೇಶದಲ್ಲಿ ಏನಂದರೆ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ವೆಜಿಟೇಬಲ್ಸು ಇದುವರೆಗೂ ಅವರು ಪರ್ಚೇಸ್ ಮಾಡಿದ್ದೇ ಇಲ್ಲ ಸ್ವಾಮಿಯವರ ಅಕೌಂಟಿಂದ. ಭಕ್ತಾದಿಗಳೇ ಈ ವೆಜಿಟೇಬಲ್ಸನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅಲ್ಲಿ. ಅದರಿಂದ ಇವತ್ತು ನಾವು ಕಳಿಸ್ಕೊಡ್ತಾ ಇದ್ದೀವಿ. ಅದರಿಂದ ಆ ದೇವ್ರು ಒಳ್ಳೇದು ಮಾಡಿ, ಆ ದೇವ್ರು ಈ ಮುತ್ಯಾಲಪೇಟೆ ಜನಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನು ಅನೇಕ ಕಾರ್ಯಕ್ರಮ ಇಂಥದ್ದು ಮಾಡೋಕ್ಕೆ ಆ ದೇವ್ರು ಅವಕಾಶ ಮಾಡ್ಕೊಳ್ಳಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಸರ್, ಏನೇನು ಕಳಿಸ್ತಾ? ತರಕಾರಿ, ಎಲ್ಲ ತರಕಾರಿ, ಟೋಟಲ್ ತರಕಾರಿ, ಎಲ್ಲ ಐಟಮ್ಸು ಎಲ್ಲ ಇರುತ್ತೆ. ತರಕಾರಿ ದೇವಸ್ಥಾನದ ಸಾಂಬಾರ್ಗೆ ಏನೇನು ಬೇಕಾಗುತ್ತೋ ಭಕ್ತಾದಿಗಳಿಗೆ ಎಲ್ಲ ತರಕಾರಿಗಳು, ಎ ಟು ಝೆಡ್ ತರಕಾರಿಗಳೆಲ್ಲ ಇರುತ್ತೆ ಅದರಲ್ಲಿ ಲೋಡಲ್ಲಿ. ಇಲ್ಲ, ಅದು ಎಷ್ಟು ಅಂತ, ಇದು 8 ಟನ್ನು, 8-10 ಟನ್ ಕೆಪಾಸಿಟಿ ಲಾರಿ ಅಷ್ಟೇ ಹಾಕೋದು ಅವ್ರು, 8-10 ಟನ್ನೇ ಕೆಪಾಸಿಟಿ. ಅದ್ರ ಮೇಲೆ ನೀವು ಕೊಟ್ಟರು ಹಾಕೋದಿಲ್ಲ ಗಾಡಿಗೆ, ಅದು ಯಾಕಂದ್ರೆ ದೇವಸ್ಥಾನದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ಲ. ಆದ್ದರಿಂದ 8-10 ಟನ್ ಇದೆ ಇವಾಗ ಅದರಲ್ಲಿ. 10 ಟನ್ನು ತರಕಾರಿಗಳು ಹೋಗ್ತಾ ಇದೆ ಅಲ್ಲಿ. ತಿರುಪತಿ ಅನ್ನದಾನದ ನಿತ್ಯ ಅನ್ನದಾನದ ಪ್ರಸಾದ, ಫ್ರೀ ಅನ್ನದಾನದ ಪ್ರಸಾದಕ್ಕೆ 10 ಟನ್ನು ತರಕಾರಿಗಳು ಎಲ್ಲರೂ ಸೇರಿ ಕೊಟ್ಟಿರೋದು. ಒಬ್ಬರು ಮಾಡಿರುವಂಥ ಸೇವೆ ಅಲ್ಲ, ಎಲ್ಲರೂ ಮಾಡಿರುವಂಥ ಸೇವೆ ಇದು. ಆ ಸೇವೆ ದೇವಸ್ಥಾನಕ್ಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಆ ದೇವ್ರ ಪಾದಗಳಿಗೂ ನಮಸ್ಕರಿಸ್ತಾ, ನಮ್ಮ ಮುತ್ಯಾಲಪೇಟೆ ಜನತೆಗೂ, ನಮ್ಮ ತಾಲೂಕಿನ ಜನತೆಗೂ ಆ ದೇವ್ರು ಒಳ್ಳೇದು ಮಾಡಲಿ, ಆಯುಷ್ ಆರೋಗ್ಯ ಐಶ್ವರ್ಯ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಇವತ್ತು ಇಲ್ಲಿ ಮಾಡಬೇಕಂದ್ರೆ ನಮ್ಮ ಜಗನ್ಮೋಹನ್ ರೆಡ್ಡಿ ತೀರ್ಕೊಂಡಿದ್ದಾರೆ ಇದೇ ಜಾಗದಲ್ಲಿ. ಅದರಿಂದ ಅವ್ರ ಆತ್ಮಕ್ಕೆ, ಆ ತಿರುಪತಿ ವೆಂಕಟರಮಣ ಸ್ವಾಮಿ ಶಾಂತಿ ಕೊಡಲಿ, ಅವ್ರ ಆತ್ಮಕ್ಕೆ ಒಳ್ಳೇದಾಗಲಿ, ಮತ್ತೆ ಅವರು ಹುಟ್ಟಿ ಬಂದು ಸೇವೆ ಮಾಡೋದಕ್ಕೆ ಅವಕಾಶ ಇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಗೋವಿಂದ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.